ಕಾಂಗ್ರೆಸ್ ಪಕ್ಷದ ತಿರಂಗ ಯಾತ್ರೆಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ, ರಾಷ್ಟ್ರ ಧ್ವಜ ಹಿಡಿದು ಕಿತ್ತಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ನೋಡಿ, ಕಾಂಗ್ರೆಸ್ನ ಜಗಳ ಬೀದಿ ಬೀದಿಲಿ ಹೊಡೆದಾಡ್ಕೊಳ್ಳುವಂಥ ಪರಿಸ್ಥಿತಿ ತಿರಂಗ ಯಾತ್ರೆಯಲ್ಲಿ. ನೋಡಿ, ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ತಳ್ಳಾಟ ನೂಕಾಟ ನಡೀತಾ ಇದೆ ಅಂತೇಳಿ. ಪರಸ್ಪರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಈಗ ಈ ರೀತಿಯಾದಂಥ ಗಲಾಟೆ ಮಾಡಿದ್ದಾರೆ. ಪೊಲೀಸರು ಆಮೇಲೆ ಮಧ್ಯಪ್ರವೇಶ ಮಾಡಿದ್ದಾರೆ. ನೋಡಿ, ಬಾಲರಾಜ್ ಗೌಡ ಮತ್ತು ನಾಗರಾಜ್ ಯಾವ ರೀತಿ ಕಿತ್ತಾಡ್ಕೊಳ್ತಿದ್ದಾರೆ ಅಂತೇಳಿ ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ನೂಕಾಟ ತಳ್ಳಾಟ ಎಲ್ಲ ನಡೆದಿದೆ. ಬಿಟ್ಟಿದ್ರೆ ಇಂಥ ಹೊಡೆದಾಟ ನಡೀತಾ ಇತ್ತು ಅಂತಂದ್ರೆ ಅಲ್ಲಿ ಆಮೇಲೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನ ಕೂಡ ಆಯಿತು. ನೋಡಿ, ಯಾವ ರೀತಿ ತಳ್ಳಾಡ್ತಾ ಇದ್ದಾರೆ ಅಂತೇಳಿ. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಇದು ಅಲ್ಲಿ ಮೇಲೂ ಕೂಡ ಹೊಡೆದಾಟ, ಒಳಗೆ ಇಲ್ಲಿ ಬೀದಿ ಬೀದಿಲಿ ರಂಪಾಟ ಕಾಂಗ್ರೆಸ್ ಕಾರ್ಯಕರ್ತರದ್ದು. ಅದು ತಿರಂಗ ಯಾತ್ರೆಯಲ್ಲಿ, ಅದರಲ್ಲೂ ಇಲ್ಲ, ಈ ಕಾರ್ಯಕ್ರಮ ನಾನಾ ಯೋಜನೆ ಮಾಡಿದ್ದು, ನನಗೆ ಸಿಗಬೇಕು ಕ್ರೆಡಿಟು ಅಂತೇಳಿ ಈಗಲೇ ಹಿಂಗೆ ಕಿತ್ತಾಡ್ಕೊಳ್ತಿದ್ದಾರೆ. ಇನ್ನು ಚುನಾವಣೆ ಹತ್ತಿರ ಬಂದಂಗೆ ಟಿಕೆಟ್ ವಿಚಾರಕ್ಕೆ ಇನ್ನು ಯಾವ ರೀತಿ ಇವ್ರು ಕಿತ್ತಾಡ್ತಾರೋ ಗೊತ್ತಿಲ್ಲ. ಇದರ ಹಿಂದೆ ಅದು ಕೂಡ ಇರುತ್ತೆ, ಕೆಲವೊಂದಿಷ್ಟು ಸ್ಥಾನಮಾನಗಳು, ಆಮೇಲೆ ಮುಂದಿನ ಕೆಲವೊಂದಿಷ್ಟು ಅವರ ಅವಕಾಶಗಳು, ಇವೆಲ್ಲವೂ ಕೂಡ ಇರುತ್ತೆ. ಅದರ ಹಿಂದೆ ಬಲವಾದ ಕಾರಣ ಇರುತ್ತೆ. ಬಾಲರಾಜ್ ಗೌಡ ಮತ್ತು ನಾಗರಾಜ್ ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ದಾರೆ. ಇನ್ನು ಬಾಲರಾಜ್ ಗೌಡ ಅವ್ರ ಕಡೆ ಕಾರ್ಯಕರ್ತರು ಕೂಡ ತೊಡೆ ತಟ್ಟೆ ಹೋಗ್ತಾಯಿದ್ರು ಅಖಾಡಕ್ಕೆ ಹೋದಂಗೆ. ಇನ್ನು ನಾಗರಾಜ್ ಅವ್ರ ಕಡೆದರು ಅಷ್ಟೇ, ನಾವ್ಯಾಕೆ ಸುಮ್ಮನೆ ಇರೋಣ ಅಂಥೇಳಿ ಅವರು ಕೂಡ ತೊಡೆ ತಟ್ಟಿ ಒಂದು ಕುಸ್ತಿ ಅಖಾಡಕ್ಕೆ ಬಂದಂಗೆ ಬರ್ತಾಯಿದ್ರು. ನೋಡಿ, ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿ ತಿಳಿಗೊಳಿಸುವಂಥ ಪ್ರಯತ್ನ ಪೊಲೀಸರಿಂದ. ಪ್ರಾರಂಭದಲ್ಲಿ ಪೊಲೀಸರು ಕೂಡ ಮೂಕ ಪ್ರೇಕ್ಷಕರಾದರು. ನೋಡಿ, ಪೊಲೀಸರಿದ್ದರೂ ಕೂಡ ಅಸಹಾಯಕರಾಗಿ ನಿಂತಿದ್ದರು ಪ್ರಾರಂಭದಲ್ಲಿ. ಆಮೇಲೆ ಯಾವಾಗ ವಿಕೋಪಕ್ಕೆ ಹೋಯಿತೋ ಆಗ ಮತ್ತೆ ಕಾರ್ಯಕರ್ತರನ್ನು ಚದುರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಬೆಂಗಳೂರಿನ ನೇತಾಜಿ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಬಟ್ ಇದು ಕಾಂಗ್ರೆಸ್ನ ಸಂಸ್ಕೃತಿಯನ್ನು ತೋರಿಸ್ಕೊಡ್ತಾ ಇದೆ. ಯಾಕಂತಂದರೆ ಒಂದು ಕಡೆ ಅಲ್ಲಿ ಅವ್ರ ನಾಯಕರು ಕಿತ್ತಾಡ್ತಾ ಇದ್ದಾರೆ ಒಳಗೆ ಕ್ರೆಡಿಟು ಅವಕಾಶಗಳು, ಬಟ್ ಈಗ ಅವ್ರ ಕಾರ್ಯಕರ್ತರು ಕೂಡ ಹೊಡೆದಾಡ್ಕೊಂಡಿದ್ದಾರೆ. ಯಾರು